ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ಹೇಳ ಹೋಗ್ತೀನಿ, ಸುಮ್ಮನೆ ಜನಗಳಿಗೆ ನಾನು 23 ಆದ ತಕ್ಷಣ ಆಗ್ಬಿಡ್ತೀನಿ. ಎಲ್ಲ ಆದೆಯಪ್ಪ, ನಿನಗೆ ಅವಕಾಶ ಕೊಟ್ಟಾಗಲೇ ಆಗ್ಲಿಲ್ಲ. ಮುಖ್ಯಮಂತ್ರಿಯಾಗಿ 3 ದಿನಕ್ಕೆ ರಾಜೀನಾಮೆ ಕೊಟ್ಬಿಟ್ಟ ಗಿರಾಕಿ, 3ನೇ ದಿನಕ್ಕೆ ಈಗೇನಾದನು ಆಗ್ತೀನಿ ಆಗ್ತೀನಿ. ನಮ್ಮ ಮಾದೇವಪ್ಪ ಒಂದು ಕತೆ ಹೇಳ್ತೇನೆ, ಅದು ಹೇಳೋಣ ನಾನೀಗ. ಸಿ ವಿರೋಧ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕ ಆ ಕೆಲಸ ಮಾಡೋದು ಬಿಡ್ಬಿಟ್ಟು ದಿನಾ ಅವರಿಗೆ ರಾತ್ರಿ ಆಯ್ತು ಅಂದ ತಕ್ಷಣ ಮಲಗಿದ ತಕ್ಷಣನೇ ಕನಸು ಬೀಳೋದೇನಪ್ಪ ಅಂತಂದ್ರೆ ವಿಧಾನಸೌಧ 3ನೇ ಮಾಡಿ ಚೀಫ್ ಮಿನಿಸ್ಟರ್ ಕೋಣೆ ಅಲ್ಲಿ ಕುರ್ಚಿ ಅದೇ ಕಾಣೋದು ಹೇಳಿದ್ರಪ್ಪನಿಗೆ ಬೇರೆ ಏನು ಕಾಣ. ಮನುಷ್ಯನಿಗೆ ಇಷ್ಟೊಂದು ಅಧಿಕಾರದ ದಾಹ ಇರಬಾರ್ದು, ದಾಹ ಇರಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಜನ ಏನ್ ತೀರ್ಪು ಕೊಟ್ಟಿರ್ತಾರೆ ಆ ತೀರ್ಪಿನಂತೆ ನಡ್ಕಬೇಕು ಪ್ರತಿಯೊಬ್ಬರು ಕೂಡ. ನೀವೇನ್ ತೀರ್ಪು ಕೊಡ್ತೀರಿ, ನೀವೇನ್ ತೀರ್ಮಾನ ಮಾಡ್ತೀರಿ ಚುನಾವಣೆಯಲ್ಲಿ, ಅದ್ರ ಪ್ರಕಾರ ನಡ್ಕಬೇಕು. ಇಲ್ಲ ಅಂತ ಹೇಳಿ ನೋಡ, ಯಾರಾದ್ರೂ ಬಂದು ಬಂದು ಹೇಳಿ ಯಾರಾದ್ರು ನೋಡ. ಕರೀರಿ ಅವ್ರನ್ನ, ಬಿಜೆಪಿ ಅವ್ರನ್ನ ಜೊತೆಗೆ ಒಂದೇ ವೇದಿಕೆ ಕರೀರಿ ಅವ್ರನ್ನ, ಯಡಿಯೂರಪ್ಪನಿಗೂ ನನಗೂ. ಈಗ ಎಲ್ಲ ಏನು ಕೆಲಸ ಮಾಡಿದ್ದೇನೆ. ಈಗ ನರೇಂದ್ರ ಮೋದಿ ಅವರು 15 ಲಕ್ಷ ವಿದೇಶದಲ್ಲಿ ಇರೋ ಹಣ ತಗೊ ಬಂದು ಎಲ್ಲರ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ 15 ಲಕ್ಷ ಹಾಕ್ತೀನಿ ಅಂತ ಹೇಳಿ ಬಂತೇನ್ರಿ ಯಾರಿಗಾರ ನಿಮ್ಗೆ ದುಡ್ಡು? ಕೆಲವರಿಗೆಲ್ಲ ಕೈ ಎತ್ತಿಲ್ವಲ್ಲ, ಅವ್ರು ಬಂದಿರ್ಬೇಕು ಅನ್ನೋ ಕನಸುತ್ತೆ. ಯಾರಿಗೂ ಬಂದಿಲ್ಲ. ಎಲ್ಲ ನಿರುದ್ಯೋಗಿಗಳಿಗೆ ವರ್ಷಕ್ಕೆ 2 ಕೋಟಿ, 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು. ಯಾರಿಗಾರ ಕೊಟ್ರ ಕೆಲಸ ಸಿಕ್ತ ಹೇಳಿ ನೋಡೋಣ. ಅವ್ರ ಕೆಲಸ ಕೇಳಿದ್ರೆ ಪಾಪ ಯುವಕರು ಹೋಗಿ ಪಕೋಡ ಮಾರಕ್ ಹೋಗಿ ಅಂತ ಹೇಳೋದು. ಈ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಪಕೋಡ ಮಾರಕ್ ಹೋಗ್ರಿ, ತಯಾರಾಗಿದ್ದೀರ ಪಕೋಡ ಮಾರಕ್ಕೆ? ಕೆಲಸ ಇಲ್ದೇದವರು ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ಏನು ಮಾಡಿಲ್ಲ. ರೈತರ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೀನಿ ಅಂತಂದ್ರು. ಗೊಬ್ಬರದ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆಯ್ತು, ಹೆಣ್ಮಕ್ಳು ಬಳಸ್ತಕ್ಕಂಥ ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇತ್ತು 2014ರಲ್ಲಿ, ಇವತ್ತು 950 ರೂಪಾಯಿ. ಮಾತೆತ್ತಿದ್ರೆ ನರೇಂದ್ರ ಮೋದಿ ಅಚ್ಚೇದಿನ ಈಗ ಎಲ್ಲ ಯಾರು ಬಂತು ಅಚ್ಚೇದಿನ ಯಾರಿಗಾರ ಬಂದಿದೆಯೋ ನಿಮ್ಮ ಊರಲ್ಲಿ ಯಾರಿಗಾರ ಬಂತ ಹಳ್ಳಿಕಟ್ಟೆನಲ್ಲಿ ಅಚ್ಚೇದಿನ್? ಮತ್ತೆ ಯಡಿಯೂರಪ್ಪ ಏನು ಮಾಡಲಿಲ್ಲ, ಜಗದೀಶ್ ಶೆಟ್ಟರ್ ಏನು ಮಾಡಲಿಲ್ಲ. ಅಲ್ಲಿ ಮೇಲ್ಗಡೆ ನರೇಂದ್ರ ಮೋದಿನು ಏನು ಮಾಡಲಿಲ್ಲ. ಮತ್ ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ಹೇಳಿ ನೀವೇ, ಯಾಕ್ರಿ ಹಾಕ್ಬೇಕು ಓಟ್ ಅವ್ರಿಗೆ ಬಿಜೆಪಿಗೆ? ದಯಮಾಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಜಾತಿ ನೋಡಕ್ ಹೋಗ್ಬೇಡಿ. ಯಾರು ಕೆಲಸ ಮಾಡಿದ್ದಾರೆ, ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅವ್ರಿಗೆ ಓಟ್ ಹಾಕಿ ಪ್ಲೀಸ್, ಆ ಪಕ್ಷಕ್ಕೆ ಓಟ್ ಹಾಕಿ. ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೀವಿ, ಇವೆರಡು ನಾವೇ ಗೆಲ್ತೀವಿ. ಕುಂದಗೋಳನು ನಾವೇ ಗೆಲ್ತೀವಿ, ಚಿಂಚೋಳಿನೂ ನಾವೇ ಗೆಲ್ತೀವಿ. ಯಾಕಂದ್ರೆ ಅಲ್ಲಿ ಚಿಂಚೋಳಿನಲ್ಲಿ ಉಮೇಶ್ ಜಾಧವ್ ವ್ಯಾಪಾರ ಮಾಡ್ಕೊಂಡು 50 ಕೋಟಿ ರೂಪಾಯಿ ಕೊಟ್ಟೋಗ್ಬಿಟ್ಟಿದ್ದ ನಾವು ಗಿರಾಕಿ. 50 ಕೋಟಿ ಅದು ಡೀಲ್, ಅವ್ರಿಗೆ ರಾಜೀನಾಮೆ ಕೊಡೋದು, ಪಾರ್ಲಿಮೆಂಟ್ ನಿಂತ್ಕೊಳ್ಳೋದು ಖರ್ಗೆ ಅವ್ರ ವಿರುದ್ಧ, ಅವ್ರ ಮಗನ ಟಿಕೆಟ್ ಕೊಡೋದು, ಇದು ಡೀಲ್ 50 ಕೋಟಿಗೆ. ಅದಕ್ಕೆ ಎಲ್ಲ ಜನ ಈ ಸರ್ ಪಾಠ ಕಲಿಸ್ತೀವಿ ಅಂತ ಇದಾರೆ ಅಲ್ಲಿ ಚಿಂಚೋಳಿ. ನಾನು 3 ದಿನ ಇದ್ ಬಂದೆ, ಈಗ ಅಲ್ಲಿದ್ದ ಮೊನ್ನೆ ಬಂದೆ, ಅಲ್ಲೇ ಇದ್ದೆ 10, 11, 12 3 ದಿನ ಅಲ್ಲೇ ಇದ್ದೆ. ಇಲ್ಲೂ ಕೂಡ ಇವತ್ತೇನಾದ್ರು ಚಿಂಚು ಇಲ್ಲಿ ಕುಂದಗೋಳದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ರೆ ಈ ಊರಿಗೂ ಕೂಡ 20 ಕೋಟಿ ಖರ್ಚು ಮಾಡಿದ್ದಾರೆ ಪಾಪ.
ಶಿವಳ್ಳಿ 20 ಕೋಟಿ ಈ ಊರು ಖರ್ಚು ಮಾಡಿದ್ದಾರೆ. ಬಿಜೆಪಿ ಅವರು 1 ಕೋಟಿ ಖರ್ಚು ಮಾಡೋಣ ತೋರ್ಸಪ್ಪ ನೋಡೋಣ. ಅಲ್ಲಿ ಯಾರು ಇಲ್ಲಿ ಎಂಪಿ ಇದ್ದಲ್ಲ ಯಾರ 1 ರೂಪಾಯಿ ಕೊಟ್ಟಿದ್ದಾನ ಇಲ್ಲಿಗೆ? ಹಳಿ ಕಟ್ಟೆಗೆ 1 ರೂಪಾಯಿ ಕೊಟ್ಟಿದ್ದಾರೇನ್ರಿ? ಈ ರೋಡ್ ಎಷ್ಟು? 6 ಕೋಟಿ. ಶಿವಳ್ಳಿ ಅವರು 2 ಕೋಟಿ. ಎಲ್ರಿ ಪ್ರಹ್ಲಾದ್ ಜೋಶಿ, ಎಲ್ಲಿದ್ಯಪ್ಪ ನೀನು? ಪ್ರಹ್ಲಾದ್ ಜೋಶಿ ಎಲ್ಲಿದ್ಯಪ್ಪ ನೀನು? ಏನು ಕೆಲಸ ಮಾಡಿಲ್ಲ. ಎಷ್ಟು, 3 ಸಾರಿನ 2 ಸಾರಿನ? 3 ಸಾರಿ ಆಯ್ತು, ಏನು ಮಾಡ್ಲಿಲ್ಲ. ಮತ್ತೆ ಅವ್ರಿಗೆ ಓಟ್ ಕೊಡ್ಬೇಕು ಬಿಜೆಪಿಗೆ? ನಾನು ಹೇಳ್ತೀನಿ, ಎಲ್ಲ ಯುವಕರಲ್ಲಿ, ಎಲ್ಲ ಯಜಮಾನರುಗಳಲ್ಲಿ, ಎಲ್ಲ ಮಹಿಳೆಯರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿಮಗೆ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ನಾನು ಇಲ್ಲಿ ಶಿವಳ್ಳಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಶಿವಳ್ಳಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ನಿಮಗೆ ಒಂದು ನಿದರ್ಶನ ಹೇಳ್ತೀನಿ. ನಾನು ಲಂಡನ್ ನಲ್ಲಿದ್ದೆ, ಇಲ್ಲಿ ಯಡಿಯೂರಪ್ಪನ ಕಡೆಯವರು 5 ಕೋಟಿ ತಗೊಂಡು ಹೋಗವ್ರೆ ಅವನ ಮನೆಗೆ, ಅವರ LH ರೂಮ್ಗೆ. ಇನ್ನೂ ಮಂತ್ರಿ ಆಗಿರ್ಲಿಲ್ಲ ಶಿವಳ್ಳಿ. ನನಗೆ ಫೋನ್ ಮಾಡಿದ್ರೆ ಶಿವಳ್ಳಿ, ಸಾರ್ ಈ ತರ ಬಂದವ್ರೆ 5 ಕೋಟಿ ತಕೊಂಡ್ಬಂದು ಏನ್ ಮಾಡ್ಲಿ, ಇವ್ರನ್ನ ಹಿಡಿಸ್ಬಿಡ್ಲಾ ಅಂತ. ನಾನು ಹೇಳಿದೆ, ಕ್ಯಾಕರ್ಸಿ ಮೊಕ್ಕು ಉಕ್ತು ಕಳಿಸಪ್ಪ ಅವ್ರಿಗೆ ಅಂತ ಹೇಳಿದೆ. ಆಮೇಲೆ ಹಂಗೆ ಮೊಕ್ಕಕ್ಕೆ ಉಕ್ತು ಕಳಿಸಿದ್ದಾರೆ ಅವ್ರನ್ನ. 5 ಕೋಟಿ ತಗೊಂಡು ಹೋಗ್ಬಿಟ್ಟಿದ್ರು, 25 ಕೋಟಿ ಆಫರ್ ಶಿವಳ್ಳಿಗೆ. ಪಾಪ ನನಗೆ ಅಲ್ಲಿಂದೇ ಎಲ್ಲೆತ್ತಲಿಲ್ಲದೆ ನನಗೆ ಲಂಡನ್ಗೆ ಫೋನ್ ಮಾಡ್ದ ಶಿವಳ್ಳಿ. ಅಪ್ರಮಾಣಕರಾಗಿ ತಗತಾ ಇರ್ಲಿಲ್ವಾ? ಏನಾದ್ರು ಆಸ್ತಿ ಮಾಡಿದ್ದಾನ ಶಿವಳ್ಳಿ? 3 ಸಾರಿ MLA ಆಗಿದ್ದಾರೆ, ಈಗ ಪಾಪ ಮಂತ್ರಿ ಮಾಡಿದ್ದು, ಇನ್ನು 3 ತಿಂಗಳಾಗಿರ್ಲಿಲ್ಲ, ಕಾಲವಾಗ್ಬಿಟ್ರು. ಪಾಪ ಇರ್ಬೇಕಾಗಿತ್ತು. ಅವರು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೋಸ್ಕರ, ಜನರ ಕೆಲಸ ಮಾಡ್ಲಿಕ್ಕೋಸ್ಕರ ತನ್ನ ಆರೋಗ್ಯನು ಕೂಡ ಲೆಕ್ಕಿಸ್ಲಿಲ್ಲ. ಅವನ ಆರೋಗ್ಯನೂ ಲೆಕ್ಕಿಸ್ಲಿಲ್ಲ. ಅವ್ರು ಸಾಯೋದು 2 ದಿನ ಅಂತ ನಮ್ಮ ಮನೆಗೆ ಬಂದಿದ್ರು. ಏ ಮೊದ್ಲು ಆರೋಗ್ಯ ನೋಡ್ಕೊಳ್ಳೆ, ಆಮೇಲೆ ಬೇರೆದು ಅವೆಲ್ಲ ನೋಡೋಣ ಅಂತ ಹೇಳಿದೆ. ಪುಣ್ಯಾತ್ಮ ಆರೋಗ್ಯ ಲೆಕ್ಕಿಸ್ಲೇ ಇಲ್ಲ. ಆಸ್ಪತ್ರೆಗೆ ತಕ್ಷಣ ಹೋಗಿದ್ರೆ ಉಳ್ಕೊತಾ ಇದ್ದ ಅವನು. ಇವತ್ತು ನಮ್ನೆಲ್ಲ ಅಗಲಿದ್ದಾನೆ, ಬಹಳ ನೋವಾಗ್ತಾ ಇದೆ. ರಾಜಕೀಯದಲ್ಲಿ ಇಂತಹ ವ್ಯಕ್ತಿಗಳು ಸಿಕ್ಕದು ಬಹಳ ಕಷ್ಟ, ಬಹಳ ವಿರಳ ಇಂಥವ್ರು ಇರೋದು. ನಾನು 40 ವರ್ಷಗಳಿಂದ ನೋಡ್ತಾ ಇದ್ದೀನಿ, ಜನರ ಜೊತೆ, ಜನರಿಗೋಸ್ಕರ, ಜನರ ಕಷ್ಟ ಸುಖಗಳನ್ನು ಕೇಳ್ತಾ, ಜನರ ಅಭಿವೃದ್ಧಿ, ಕ್ಷೇತ್ರ ಅಭಿವೃದ್ಧಿ ಮಾಡ್ತಾ ಹೋರಾಟ ಮಾಡ್ಕೊಂಡು ಯಾರು ಇಂಥವ್ರು? ಅಪರೂಪ, ಬಹಳ ಅಪರೂಪ ಇರೋದು. ಅದರಿಂದ ಅವರ ಆತ್ಮಕ್ಕೆ ಗೌರವ ಸಿಕ್ಬೇಕ ಬೇಡ? ಶಾಂತಿ ಸಿಕ್ಬೇಕ ಬೇಡ? ಸಿಕ್ಬೇಕ ಬೇಡ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.